ಎಲ್ಲರಿಗೆ ಸ್ವಾಗತ, ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ಗಂಟೆಷ್ಟು ಗಂಟೆಯಿತ್ತು? ಕರೆಕ್ಟ್ 3:30 ಚಹಾ ಎಲ್ಲ ಕುಡಿದಾಯ್ತು. ಚಹಾಗೆ ಪದಾರ್ಥ ಅಂತ ಹೇಳ್ಬೇಕಾದ್ರೆ ನಮ್ಮೂರಿನಲ್ಲಿ ಉಪ್ಪಿಟ್ಟು ಅಂತಾರೆ, ಅದು ಇತ್ತು. ಸ್ವಲ್ಪ ಕೋಳಿ ಪದಾರ್ಥ ಸಹ ಇತ್ತು, ಅದನ್ನೆಲ್ಲ ತಿಂದು ಮುಗಿಸಿ ಎಲ್ಲ ಆಯಿತು. ಅದೇ ರೀತಿ ಸಂಜೆ ಚಹಾ ಆಯಿತು. ಈಗ ಗಂಟೆ 3:30 ಮನೆಯಲ್ಲಿ ಯಾರಿದ್ದಾರೆ? ಅಮ್ಮ ಇದ್ದಾರೆ, ನಾನಿದ್ದೇನೆ, ನಮ್ಮ ಮನೆಯ ಜೂಲಿಂಟು, ಜಾನಿಂಟು. ಅದೇ ರೀತಿ ಹೇಳ್ಬೇಕಾದ್ರೆ ಈಗ ಸ್ವಲ್ಪ ಮಳೆ ಬಂತು, ಈಗ ಕ್ಲೈಮೇಟ್ ಸೂಪರ್ ಆಗಿ ಉಂಟು. ಇವತ್ತು ನಾವು ಯಾವುದರ ಬಗ್ಗೆ ಮಾತಾಡುವಂತ ನನಗೆ ನೆನಪಾಯಿತು, ಉಜ್ಜಿರೆ. ಉಜ್ಜಿರೆಯಲ್ಲಿ ಇರುವುದು ಹೇಳ್ತೇನೆ ಫ್ರೆಂಡ್ಸ್, ಬನ್ನಿ. ಇವತ್ತು ನಾವು ಉಜ್ಜಿರೆ ಬಗ್ಗೆ ಮಾತಾಡ. ಉಜ್ಜಿರೆಯಲ್ಲಿ ಇರುವುದು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿರುವುದು. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 108 meters ಎತ್ತರದಲ್ಲಿ ಒಂದು ಪ್ಲೇಸ್ ಆಗಿದೆ ಉಜ್ಜಿರೆ. ಉಜ್ಜಿರೆ ಒಂದು ಈಬಿರ ಒಂದು ಪ್ಲೇಸ್ ಆಗಿದೆ. ಉಜ್ಜಿರೆಗೆ ಧರ್ಮಸ್ಥಳ ಹತ್ತಿರದ ಪ್ಲೇಸ್ ಆಗಿದೆ. ಇದೊಂದು ಜಂಕ್ಷನ್ ಆಗಿದೆ, ಪ್ರಮುಖ ಜಂಕ್ಷನ್ ಆಗಿದೆ ಉಜ್ಜಿರೆ. ಇಲ್ಲಿಂದ ಹಾಸನ, ಬೆಂಗಳೂರು, ಹೊರನಾಡು, ಚಿಕ್ಕಮಗಳೂರು, ಧರ್ಮಸ್ಥಳ ಕೆಲವು ಏರಿಯಾಗೆ ಹೋಗುವ ಒಂದು ಪ್ಲೇಸ್ ಆಗಿದೆ. ಪ್ರಮುಖ ಒಂದು ಮಿಡ್ ಪಾಯಿಂಟ್ ಅಂತ ಹೇಳ್ಬೋದು, ಜಂಕ್ಷನ್ ಅಂತ ಹೇಳ್ಬೋದು ಈ ಪ್ಲೇಸ್ ಅನ್ನು, ಉಜ್ಜಿರೆಯನ್ನು. ಟೋಟಲ್ ಜನಸಂಖ್ಯೆ ಎಷ್ಟು ಇಲ್ಲಿ? 2011 ಪ್ರಕಾರ ಇಲ್ಲಿ 14,000 ಜನಸಂಖ್ಯೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿರೋ ಹಾಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಒಳ್ಳೆ ರೀತಿಯಲ್ಲಿ ಸೊಳ್ಳೆ ಉಂಟು ಗೈಸ್, ಮಳೆ ಬಂದು. ಅದೇ ರೀತಿ ಉಜ್ಜಿರೆಯಲ್ಲಿ ಯಾವೆಲ್ಲ ಭಾಷೆ ಮಾತಾಡುತ್ತಾರೆ? ಮೈನ್ ಆಗಿ ತುಳು ಮಾತಾಡುತ್ತಾರೆ, ಕನ್ನಡ ಮಾತಾಡುತ್ತಾರೆ, ಕೊಂಕಣಿ ಮಾತಾಡುತ್ತಾರೆ, ಬ್ಯಾರಿ ಭಾಷೆ ಮಾತಾಡುತ್ತಾರೆ. ಕೆಲವು ರೀತಿಯ ಭಾಷೆ ಮಾತಾಡೋ ಒಂದು ಪ್ಲೇಸ್ ಆಗಿದೆ, ದೊಲ್ಲು ಈಬಿರೋ ಒಂದು ಪ್ಲೇಸ್ ಆಗಿದೆ ಉಜ್ಜಿರೆ. ಉಜ್ಜಿರೆಯವರು ಎಷ್ಟು ಜನ ಇದ್ರೆ ಅಂತ ಅಂತ ಹೇಳಿ ಸೊಳ್ಳೆ ಫ್ರೆಂಡ್ಸ್. ಉಜ್ಜಿರೆಯಲ್ಲಿ ಟೋಟಲ್ 12 ಸ್ಕೂಲು ಕಾಲೇಜುಗಳುಂಟು, ಅದರಲ್ಲಿ 7 SDM ಸ್ಕೂಲುಗಳು ಕಾಲೇಜುಗಳು. ಅದೇ ರೀತಿ ಹೇಳ್ಬೇಕಾದ್ರೆ ಇಲ್ಲಿ ಕೆಲವು ರೀತಿಯ ಟೂರಿಸಂ ಪ್ಲೇಸ್ ಅಲ್ಲಿ ಉಂಟು. 1794 ಟಿಪ್ಪು ಸುಲ್ತಾನ್ ಹೊಸಪಡಿಸಿಕೊಂಡ ನರಸಿಂಹಗಡ ಅಂತ ಹೇಳುತ್ತಾರೆ, ಅದನ್ನು ಈಗ ಜಮಲ್ಬಾದ್ ಕೋಟೆ ಅಥವಾ ಗಡೈ ಕಲ್ಲು ಅಂತ ಫೇಮಸ್ ಆಗಿರುವುದು. ಟಿಕೆಟ್ ಪ್ರೈಸ್ ಎಲ್ಲ ಉಂಟು. ಒಂದು ಐಬಿರ್ ಒಂದು ಪ್ಲೇಸ್ ಆಗಿದೆ, ನಾನು ಇಷ್ಟುವರೆಗೆ ಹೋಗ್ಲಿಲ್ಲ ಈ ಪ್ಲೇಸ್. ಇದೊಂದು ಟ್ರಕ್ಕಿಂಗ್ ಪ್ಲೇಸ್, ಇದೊಂದು ಕೋಟೆ ಅಂತ ಹೇಳ್ತಾರೆ, ಇದೊಂದು ಗುಡ್ಡ ಅಂತ ಹೇಳ್ಬೋದು. ಆ ರೀತಿ ಐಬಿರ್ ಒಂದು ಗಡೈಕಲ್ಲು ಅಂತ ಹೇಳ್ತಾರೆ. ಈಗ ಗಡೈಕಲ್ಲು ಎಂಬ ಹೆಸರಲ್ಲಿ ಇದು ಫೇಮಸ್ ಈ ಒಂದು ಟೂರಿಸಂ ಪ್ಲೇಸ್. ಇದು ಉಜ್ಜಿರೆಯಿಂದ ಕೇವಲ 5 kilometers ದೂರದಲ್ಲಿ ಇರುವುದು ಈ ಗಡೈಕಲ್ಲು. ಮತ್ತೆ ಉಜ್ಜಿರೆಯಲ್ಲಿ 2 ಜಲಪಾತ ಉಂಟು, ಅದರಲ್ಲಿ ಒಂದು ಜಲಪಾತ ಬಂಡಾಜ ಜಲಪಾತ ಅಂತ ಹೇಳುತ್ತಾರೆ. ಇದು ಉಜ್ಜಿರೆಯಿಂದ ಕೇವಲ 15 kilometers ದೂರದಲ್ಲಿ ಇರುವುದು. ಮತ್ತೊಂದು ಫೇಮಸ್ ಆಗಿರೋ ಒಂದು ಜಲಪಾತ ಉಂಟು, ಎರ್ಮೈ ಜಲಪಾತ ಅಂತ ಹೇಳುತ್ತಾರೆ. ಇದು 10 kilometers ದೂರದಲ್ಲಿ ಇರುವುದು ಉಜ್ಜಿರೆಯಿಂದ. ಉಜ್ಜಿರೆಯಲ್ಲಿ ಯಾವೆಲ್ಲ ದೇವಸ್ಥಾನ ಉಂಟು ನನಗೆ ಗೊತ್ತಿರುವ ಹಾಗೆ ಹೇಳ್ತೇನೆ. ಅದೇ ರೀತಿ ನನಗೆ ಗೊತ್ತಿರುವ ದೇವಸ್ಥಾನ ಅಂದ್ರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ. ಇದು ಉಜ್ಜಿರೆಯಿಂದ ಕೇವಲ 6 kilometers ದೂರದಲ್ಲಿ ಇರುವುದು. Oh, oh, oh.
ಚರ್ಚ್ ಉಂಟು, ಮತ್ತೆ ಮಸೀದಿ ಉಂಟು, ಕೆಲವು ರೀತಿಯ ಟೆಂಪಲ್ ಗಳುಂಟು, ಕೆಲವು ರೀತಿಯ ದೈವಸ್ಥಾನಗಳು ಇರುವ ಒಂದು ಪ್ಲೇಸ್ ಆಗಿದೆ ಉಜ್ಜೀರೆ. ಒಂದು ಸಣ್ಣ ಗ್ರಾಮ ಅಂತ ಹೇಳ್ಬಹುದು, ಅಷ್ಟು ವೈಭಿರುವ ಒಂದು ಪ್ಲೇಸ್ ಅಂತ ಹೇಳ್ಬಹುದು. ಸಣ್ಣ ಲಾಗ್, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರಿಗೆ ಎಲ್ಲರಿಗೆ ಬಾಯ್ ಬಾಯ್ ಹೇಳ್ತಾ ನಾಳೆ ಗೈಸ್. ಅದೇ ರೀತಿ ಸೊಲ್ಲುಂಟು ಮಾರಾಯ, ಬಾಯ್ ಬಾಯ್.